ಎಲ್ರಿಗೂ ನಮಸ್ಕಾರ, ಕರಾವಳಿ ಸ್ವಾದಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಹಣ್ಣಿನಿಂದ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಕಾಯಿ ಬೇಳೆ ಹೋಳಿಗೆನೆಲ್ಲ ಮಾಡ್ತೀವಿ. ಈ ರೀತಿ ಹಲಸಿನ ಹಣ್ಣು ಸಿಕ್ಕಿದ್ರೆ ಹಲಸಿನ ಹಣ್ಣಿನಿಂದ ಹೋಳಿಗೆ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಹಲಸಿನ ಹಣ್ಣಿನ ಫ್ಲೇವರ್ ಅಂತೂ ತಿನ್ನಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಈ ರೀತಿ ತುಂಬಾ ಸಾಫ್ಟಾಗಿ ಈಸಿಯಾಗಿ ಹಲಸಿನ ಹಣ್ಣಿನಿಂದ ಹೋಳಿಗೆನ ಮಾಡ್ಕೋಬಹುದು. ಬನ್ನಿ, ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಇದೆಲ್ಲವನ್ನು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೋಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕಿದ್ರೆ ತೆಳಗಾಗ್ಬಿಡುತ್ತೆ, ಹಾಗಾಗಿ ಚೂರುಚೂರೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೋತಾ ಇದ್ದೀನಿ. ಹಿಟ್ಟನ್ನು ಗಟ್ಟಿಯಾಗಿ ಕಲಸ್ಕೋಬಾರ್ದು, ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ತೆಳಗೆ ಕಲಸ್ಕೋಬೇಕು. ನೋಡಿ, ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ಕಲಸ್ಕೋಬೇಕು. ಚೆನ್ನಾಗಿ ಹಿಟ್ಟನ್ನು ಕಲಸ್ಕೊಂಡಾದ್ಮೇಲೆ ನಂತರ ನಾನಿಲ್ಲಿ 2 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ. ನೀವು ಎಷ್ಟು ಚೆನ್ನಾಗಿ ಕಣಕನ ರೆಡಿ ಮಾಡ್ಕೋತಿರೋ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ಎಣ್ಣೆ ಹಾಕಿದ ಮೇಲೆ 2-3 ನಿಮಿಷ ಹಿಟ್ಟನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನೋಡಿ, ಕೈಗೆ ಹಿಟ್ಟು ಅಂಟ್ಕೋತಾ ಇಲ್ಲ, ಆ ರೀತಿ ಸಾಫ್ಟಾಗಿ ಕಣಕನ ರೆಡಿ ಮಾಡ್ಕೋಬೇಕು. ನಂತರ ನಾನಿಲ್ಲಿ 2-3 ಚಮಚ ಆಗುವಷ್ಟು ಎಣ್ಣೆನ ಹಿಟ್ಟಿಗೆ ಹಾಕಿ, ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಹಿಟ್ಟನ್ನು ಮುಳುಗಿಸಿ 1-2 ಗಂಟೆ ಇದನ್ನು ಹಾಗೆ ಇಡಬೇಕು. ಈ ರೀತಿ ಮಾಡೋದ್ರಿಂದ ಹಿಟ್ಟು ಇನ್ನೂ ಸಾಫ್ಟಾಗಿ ಹೋಳಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ನಾನಿಲ್ಲಿ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ 1/2 ಕಪ್ ಆಗುವಷ್ಟು ಚಿರೋಟಿ ರವಾನ ಹಾಕ್ತಾ ಇದ್ದೀನಿ. ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ರವಾನ ಸ್ವಲ್ಪ ಹೊತ್ತು ಹುರ್ಕೋಬೇಕು. ತುಂಬ ಹುರಿಯೋದು ಬೇಡ, ರವೆ ಹುರಿದಿರೋ ಘಮ ಬರೋ ತನಕ ಇದನ್ನು ಹುರ್ಕೊಂಡ್ರೆ ಸಾಕು. ರವೆನ ಹಾಗೆ ಹಾಕೋ ಬದಲು ಸ್ವಲ್ಪ ಹುರಿದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿ ರವೆ ಹುರಿದಿರೋ ಘಮ ಬರ್ತಾ ಇದೆ. ಇಷ್ಟಾದರೆ ಸಾಕು. ಇದನ್ನೊಂದು ಪ್ಲೇಟಿಗೆ ಹಾಕಿ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಪುಡಿ ಮಾಡ್ಕೋಬೇಕು, ತುಂಬ ನುಣ್ಣಗೆ ಪುಡಿ ಮಾಡ್ಕೋಬಾರ್ದು. ನೋಡಿ, ಈ ರೀತಿ ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೋಬೇಕು, ತುಂಬ ನುಣ್ಣಗೆ ಪುಡಿ ಮಾಡ್ಕೋಬಾರ್ದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹೂರ್ಣ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಒಂದು ಕಡಾಯಿಗೆ ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ 1/4 ಕಪ್ ಆಗುವಷ್ಟು ಹಲಸಿನ ಹಣ್ಣಿನ ಸೊಳೆ ತಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ನಾನಿಲ್ಲಿ 2 ಬ್ಯಾಚಸ್ಸಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡು ತೆಂಗಿನಕಾಯಿ ಹಾಕಿದ್ನಲ್ವ, ಅದೇ ಕಡಾಯಿಗೆ ಹಾಕೋತಾ ಇದ್ದೀನಿ. ನೋಡಿ, ಎಲ್ಲ ಹಲಸಿನ ಹಣ್ಣನ್ನು ರುಬ್ಕೊಂಡು ಕಡಾಯಿಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್, ಇವಾಗ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದರಲ್ಲಿ 1 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಹಾಗೆ 2-3 ಚಮಚ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಬೆಲ್ಲನ ಕರೆಸ್ಕೋಬೇಕು. ಜಾಸ್ತಿ ನೀರು ಹಾಕಿದರೆ ಹೂರ್ಣ ಗಟ್ಟಿಯಾಗಲಿಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಬೆಲ್ಲ ಚೆನ್ನಾಗಿ ಕರಗಬೇಕು, ಬೆಲ್ಲದಲ್ಲಿ ಕಸ ಕಡ್ಡಿ ಏನಾದರೂ ಇರುತ್ತಂತ ಬೆಲ್ಲನ ಈ ರೀತಿ ಕರಗಿಸ್ಕೊಂಡು ಸೋಸಿ ಹಾಕ್ತಾ ಇದ್ದೀನಿ. ಬೆಲ್ಲ ಚೆನ್ನಾಗಿದ್ದರೆ ಡೈರೆಕ್ಟಾಗಿ ಹಾಗೆಯೇ ಹಾಕಬಹುದು, ಈ ರೀತಿ ಸೋಸಿ ಹಾಕಬೇಕಂತಿಲ್ಲ. ನೋಡಿ, ಬೆಲ್ಲ ಚೆನ್ನಾಗಿ ಕರಗಿದೆ. ನಾನಿದನ್ನು ತೆಂಗಿನಕಾಯಿ ಮತ್ತು ಹಲಸಿನ ಹಣ್ಣು ರುಬ್ಬಿ ಹಾಕಿದ್ನಲ್ವ, ಅದೇ ಕಡಾಯಿಗೆ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಹಲಸಿನ ಹಣ್ಣು ಎಷ್ಟು ಸ್ವೀಟ್ ಇದೆ ಅಂತ ನೋಡಿಕೊಂಡು ಬೆಲ್ಲದ ಕ್ವಾಂಟಿಟಿನ ಹೆಚ್ಚು ಕಮ್ಮಿ ಹಾಕೋಬಹುದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನಿದನ್ನು ಸ್ಟೋವ್ ಮೇಲೆ ಇಟ್ಟಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ಟೋವ್ ಮೇಲೆ ಇಡ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿಟ್ಟು ಕಡಾಯಿನ ಸ್ಟೋವ್ ಮೇಲೆ ಇಡ್ತಾ ಇದ್ದೀನಿ. ನೋಡಿ, ಈ ರೀತಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ನಂತರ ನಾನಿಲ್ಲಿ ರವಾನ ಹಾಕೋತಾ ಇದ್ದೀನಿ. ನಾನಿಲ್ಲಿ 5-6 ಚಮಚ ಆಗುವಷ್ಟು ರವಾನ ಹಾಕೋತಾ ಇದ್ದೀನಿ. ನಾನಿಲ್ಲಿ 1/2 ಕಪ್ ಆಗುವಷ್ಟು ರವಾನ ಹುರ್ಕೊಂಡಿದ್ದೆ, ಹುರಿದಿರೋ ಎಲ್ಲ ರವಾನ ಹಾಕ್ತಾ ಇಲ್ಲ, 6 ಚಮಚ ಆಗುವಷ್ಟು ರವಾನ ಅಷ್ಟೇ ಹಾಕ್ಕೊಂಡಿದ್ದೀನಿ. ರವ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ಲದೆ ರವಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಿಕ್ಸ್ಚರಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಗಟ್ಟಿಯಾಗಲಿ ಅಂತ ಸ್ವಲ್ಪ ರವಾನ ಹಾಕೋದಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಗಟ್ಟಿಯಾಗೋ ತನಕ ಇದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿಟ್ಟರೆ ತಳ ಹಿಡಿಯುತ್ತೆ. ನೋಡಿ, ಈ ರೀತಿ ಗಟ್ಟಿಯಾಗಬೇಕು, ಅಷ್ಟರ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹೂರ್ಣ ಸಾಫ್ಟಾಗಿ ಉಂಡೆ ಕಟ್ಟಲಿಕ್ಕೆ ಆಗಬೇಕು, ತುಂಬ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಇಷ್ಟಾದಮೇಲೆ ನಾನಿಲ್ಲಿ 1 ಚಮಚ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗೆ 1/4 ಚಮಚ ಆಗುವಷ್ಟು ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ.
ಇದೆರಡನ್ನು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಪ್ಪ ಏಲಕ್ಕಿ ಪುಡಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೋಡಿ, ಹೂರ್ಣ ಇಷ್ಟು ಗಟ್ಟಿ ಆದರೆ ಸಾಕು. ಸ್ವಲ್ಪ ಮಿಕ್ಸ್ಚರ್ನ ತೊಗೊಂಡು ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಇದು ಸಾಫ್ಟ್ ಆಗಿರಬೇಕು, ಹಾಗೆ ಈ ರೀತಿ ಉಂಡೆ ಕಟ್ಟಲಿಕ್ಕೆ ಆಗಬೇಕು. ಆ ರೀತಿ ಆದರೆ ಸಾಫ್ಟ್ ಆದ ಹೂರ್ಣನ ರೆಡಿ ಮಾಡ್ಕೋಬಹುದು. ಹೂರ್ಣ ತಣದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗತ್ತೆ, ಹಾಗಾಗಿ ತುಂಬ ಗಟ್ಟಿ ಆಗೋ ತನಕ ಇದನ್ನು ಬೇಯಿಸ್ಕೋಬೇಡಿ. ಹೂರ್ಣ ಗಟ್ಟಿ ಆದರೆ ಹೋಳಿಗೆ ಚೆನ್ನಾಗಿ ಬರಲ್ಲ. ಇದನ್ನು ಇವಾಗ ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ನೋಡಿ, ಒಂದು ಗಂಟೆ ಆದಮೇಲೆ ಕಣಕನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಚೆನ್ನಾಗಿ ಒಂದ್ಸಲ ಇದನ್ನು ನಾದ್ಕೋತಾ ಇದ್ದೀನಿ. ಆಲ್ರೆಡಿ ಚೆನ್ನಾಗಿ ನಾದ್ಕೊಂಡಿರೋದ್ರಿಂದ ತುಂಬ ಹೊತ್ತು ನಾದೋದು ಬೇಡ. ಕಣಕನ ಈ ರೀತಿ ಸಾಫ್ಟಾಗಿ ರೆಡಿ ಮಾಡ್ಕೋಬೇಕು. ಕಣಕ ಸಾಫ್ಟ್ ಆದಷ್ಟು ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹೋಳಿಗೆ ಮಾಡುವಾಗ ಈ ರೀತಿ ಕಣಕನ ತೊಗೊಂಡ್ರೆ ಆಯಿತು. ಕಣಕ ಮತ್ತು ಹೂರ್ಣ ಎರಡು ರೆಡಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ಹೋಳಿಗೆನ ಮಾಡ್ಕೊಳ್ಳೋಣ. ನಾನಿಲ್ಲಿ ಹೋಳಿಗೆ ಮಾಡಲಿಕ್ಕೆ ಬಟರ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬಾಳೆ ಎಲೆ ಅಥವಾ ಹೋಳಿಗೆ ಶೀಟನ್ನಾದರೂ ಯೂಸ್ ಮಾಡಬಹುದು. ಬಟರ್ ಪೇಪರ್ಗೆ ಎಣ್ಣೆನ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಚ್ಕೊಳ್ಳೋದ್ರಿಂದ ಬಟರ್ ಪೇಪರ್ ಹರಿಯಲ್ಲ. ನಂತರ ನಾನಿಲ್ಲಿ ಈ ರೀತಿ ಹಿಟ್ಟನ್ನು ತಗೋತಾ ಇದ್ದೀನಿ. ಹೀಗೆ ಹಿಟ್ಟು ತಗೊಳ್ಳೋದ್ರಿಂದ ಹೋಳಿಗೆ ಎಲ್ಲ ಒಂದೇ ಸೈಜಲ್ಲಿ ಆಗುತ್ತೆ. ಹೂರ್ಣನ ಮಧ್ಯದಲ್ಲಿ ಹಾಕಲಿಕ್ಕೆ ಸ್ವಲ್ಪ ಇದನ್ನು ಲಡ್ಸ್ಕೋತಾ ಇದ್ದೀನಿ. ಹಿಟ್ಟಿಗಿಂತ ಹೂರ್ಣ ಜಾಸ್ತಿ ತಗೋಬೇಕು. ನಾನಿಲ್ಲಿ ಸ್ವಲ್ಪ ಹೂರ್ಣನ ತಗೊಂಡು ಈ ರೀತಿ ಉಂಡೆನ ಮಾಡಿ ಹಿಟ್ಟಿನ ಮಧ್ಯದಲ್ಲಿ ಇಡ್ತಾ ಇದ್ದೀನಿ. ಸುತ್ತಲೂ ಹಿಟ್ಟಿನಿಂದ ಈ ರೀತಿ ಹೂರ್ಣನ ಕವರ್ ಮಾಡಿ ಎಕ್ಸ್ಟ್ರಾ ಉಳಿದಿರೋ ಹಿಟ್ಟನ್ನು ತೆಗೆದ್ರಾಯಿತು. ನೋಡಿ, ಈ ರೀತಿ ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದಾದ್ಮೇಲೆ ಇದನ್ನು ಉಂಡೆನ ಮಾಡ್ಕೋಬೇಕು. ಹೂರ್ಣ ಎಲ್ಲೂ ಹೊರಗಡೆ ಬರಬಾರ್ದು, ಚೆನ್ನಾಗಿ ಈ ರೀತಿ ಹಿಟ್ಟಿಂದ ಕವರ್ ಆಗಬೇಕು. ನಂತರ ಬಟರ್ ಪೇಪರ್ ಮೇಲೆ ಉಂಡೆನ ಇಟ್ಟು ಅದರ ಮೇಲೆ ಇನ್ನೊಂದು ಬಟರ್ ಪೇಪರ್ನ ಇಡ್ತಾ ಇದ್ದೀನಿ. ಬಟರ್ ಪೇಪರ್ಗೆ ಎಣ್ಣೆ ಹಚ್ಚಿ ಯೂಸ್ ಮಾಡೋದ್ರಿಂದ ಇದು ಹರಿಯಲ್ಲ, ಹಾಗೆ ಅಂಟ್ಕೊಳ್ಳಲ್ಲ. ನೋಡಿ, ಈ ರೀತಿ ಈಸಿಯಾಗಿ ಬಟರ್ ಪೇಪರ್ ಮೇಲೆ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೋತಾ ಹೋದ್ರೆ ಆಯಿತು. ತುಂಬಾ ಸುಲಭ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂತ ಅಂದರೆ ಬಾಳೆ ಎಲೆ ಮೇಲೆ ಉಂಡೆನ ಇಟ್ಟು ಅದರ ಮೇಲೆ ತೆಳ್ಳಗಿನ ಒಂದು ಪ್ಲಾಸ್ಟಿಕ್ ಪೇಪರ್ ಅಥವಾ ಶೀಟನ್ನು ಇಟ್ಟು ಈ ರೀತಿ ಈಸಿಯಾಗಿ ಹೋಳಿಗೆನ ಮಾಡ್ಕೋಬಹುದು. ನಿಮಗೆ ಹೋಳಿಗೆ ದಪ್ಪ ಬೇಕಾದ್ರೆ ದಪ್ಪ, ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಮಾಡ್ಕೋಬಹುದು. ನಾನು ಈ ರೀತಿ ತೆಳ್ಳಗೆ ಹೋಳಿಗೆನ ಮಾಡ್ಕೋತಾ ಇದ್ದೀನಿ. ನೋಡಿ, ಇದು ಎಷ್ಟು ಬೇಗ ರೆಡಿ ಆಯಿತು. ಮೇಲುಗಡೆ ಇರೋ ಬಟರ್ ಪೇಪರ್ನ ರಿಮೂವ್ ಮಾಡಿದ್ರೆ ಆಯಿತು. ತುಂಬಾ ಸುಲಭ. ನಾನು ಆಲ್ರೆಡಿ ತವನ ಕಾಯ್ಲಿಕ್ಕಿಟ್ಟಿದ್ದೆ. ತವ ಮೀಡಿಯಂ ಆಗಿ ಕಾದ್ಮೇಲೆ ನೋಡಿ, ಈ ರೀತಿ ಬಟರ್ ಪೇಪರ್ ಸಮೇತ ತವಾದ ಮೇಲೆ ಹಾಕಿದ್ರೆ ಆಯಿತು. ನಂತರ ಈಸಿಯಾಗಿ ಬಟರ್ ಪೇಪರ್ನ ರಿಮೂವ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಬೆಂದ ಮೇಲೆ ಇದನ್ನು ಮಗ್ಚ ಹಾಕ್ಕೋಬೇಕು. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಕಪ್ಪಗಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ. ಇನ್ನೊಂದು ಸೈಡಲ್ಲೂ ಕೂಡ ಸ್ವಲ್ಪ ತುಪ್ಪನ ಹಾಕಿ ಬೇಯಿಸ್ಕೋತಾ ಇದ್ದೀನಿ. ತುಪ್ಪದ ಬದಲು ಎಣ್ಣೆನಾದರೂ ಹಾಕೋಬಹುದು. ಎರಡೂ ಕಡೆ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬ ಕಪ್ಪಗಾಗೋ ತನಕ ಬೇಯಿಸ್ಕೋಬೇಡಿ. ನೋಡಿ, ಈ ರೀತಿ ಚೆನ್ನಾಗಿ ಬೆಂದ ಮೇಲೆ ಇದನ್ನು ತೆಗೆದ್ರಾಯಿತು. ನೋಡಿ, ಹೋಳಿಗೆ ರೆಡಿ ಆಗಿದೆ. ನೋಡಿ, ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ತವಾದ ಮೇಲೆ ಹಾಕಿದ ತಕ್ಷಣ ಬಟರ್ ಪೇಪರ್ನ ರಿಮೂವ್ ಮಾಡ್ಲಿಕ್ಕೆ ಆಗಲ್ಲ ಅಂದರೆ ಒಂದು 30 ಸೆಕೆಂಡ್ ಹಾಗೆ ಬಿಡಿ. ನೋಡಿ, ಆಮೇಲೆ ಈ ರೀತಿ ಈಸಿಯಾಗಿ ಬಟರ್ ಪೇಪರ್ನ ತೆಗೆದ್ರಾಯಿತು. ಸ್ವಲ್ಪ ಈ ರೀತಿ ಬೆಂದ ಮೇಲೆ ಇದನ್ನು ಮಗ್ಚಿ ಹಾಕಿ ಇನ್ನೊಂದು ಸೈಡ್ ಬೇಯಿಸ್ಕೋಬೇಕು. ಮೊದಲಿಗೆ ಎರಡೂ ಕಡೆ ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಂಡಾದ್ಮೇಲೆ ಮೇಲುಗಡೆಯಿಂದ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ಎರಡೂ ಕಡೆ ಚೆನ್ನಾಗಿ ಬೆಂದ ಮೇಲೆ ಹೋಳಿಗೆನ ತೆಗೆದ್ರಾಯಿತು. ನೋಡಿ, ಬಿಸಿ ಬಿಸಿಯಾದ ಹಲಸಿನ ಹಣ್ಣಿನ ಹೋಳಿಗೆ ರೆಡಿ ಆಗಿದೆ. ನಾನು ತುಪ್ಪ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ಎಲ್ಲ ಹಬ್ಬಕ್ಕೂ ಒಂದೇ ಥರ ಕಾಯಿ ಅಥವಾ ಬೇಳೆ ಹೋಳಿಗೆ ಮಾಡ್ಕೊಳ್ಳೋ ಬದಲು ಈ ರೀತಿ ಡಿಫ್ರೆಂಟ್ ಆಗಿ ಹಲಸಿನ ಹಣ್ಣಿಂದ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಹಲಸಿನ ಹಣ್ಣು ಇಲ್ಲ ಅಂತ ಅಂದರೆ ನೀವು ಹಲಸಿನ ಹಣ್ಣು ಮತ್ತು ರವನ ಸ್ಕಿಪ್ ಮಾಡಿ ತೆಂಗಿನಕಾಯಿನ ಸ್ವಲ್ಪ ಜಾಸ್ತಿ ಹಾಕಿ ಇದೇ ಮೆಥಡಲ್ಲಿ ತೆಂಗಿನಕಾಯಿ ಹೋಳಿಗೆನ ಮಾಡ್ಕೋಬಹುದು. ನೋಡಿ, ಹೂರ್ಣ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಹಲಸಿನ ಹಣ್ಣಿನ ಫ್ಲೇವರ್ ಅಂತೂ ಹೋಳಿಗೆಗೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಮಾಡ್ಕೋಬಹುದಲ್ವಾ. ಖಂಡಿತ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಾಗತ್ತೆ. ಹೋಳಿಗೆ ಹೇಗೆ ಮಾಡೋದಂತ ನೋಡಿದ್ರಲ್ವಾ. ನಂತರ ಹಲಸಿನ ಹಣ್ಣನ್ನು ಬಳಸಿ ಪಡ್ಡು ಅಥವಾ ಅಪ್ಪೆನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 2 ಕಪ್ ಆಗುವಷ್ಟು ಅಕ್ಕಿನ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನು ಮಾಡ್ತಾ ಇದ್ದೀನಿ. ಅಕ್ಕಿನ 2-3 ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಸಾಕಾಗತ್ತೆ. ಅಕ್ಕಿನ 2-3 ಸಲ ಚೆನ್ನಾಗಿ ವಾಶ್ ಮಾಡಿ ನೀರನ್ನೆಲ್ಲ ಸೋಸಿ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಥರ ದೋಸೆ ಅಕ್ಕಿನಾದರೂ ಯೂಸ್ ಮಾಡಬಹುದು.
ನೀರನ್ನೆಲ್ಲ ಚೆನ್ನಾಗಿ ಸೋಸಿ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಜಾಸ್ತಿ ನೀರು ಹಾಕಿದ್ದನ್ನು ರುಬ್ಕೋಬಾರ್ದು, ಸ್ವಲ್ಪ ಗಟ್ಟಿನೇ ರುಬ್ಕೋಬೇಕಾಗತ್ತೆ. ಅಕ್ಕಿನ ಹಾಕಿದ ಮೇಲೆ ನಂತರ ನಾನಿಲ್ಲಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀರು ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ, ಇದನ್ನು ದಪ್ಪ ಮಾಡಿ ರುಬ್ಕೋಬೇಕಾಗತ್ತೆ. ನಂತರ ಫ್ಲೇವರ್ಗೋಸ್ಕರ 3 ಏಲಕ್ಕಿನ ಹಾಕೋತಾ ಇದ್ದೀನಿ. ಏಲಕ್ಕಿನ ಸಿಪ್ಪೆ ತೆಗೆದು ಸೇರಿಸ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಗಟ್ಟಿಯಾಗಿ ನುಣ್ಣಗೆ ರುಬ್ಕೋಬೇಕು. ತುಂಬ ನೀರು ಹಾಕಿ ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಅಕ್ಕಿನ ರುಬ್ಕೊಂಡಾದ್ಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕಿಟ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಹಲಸಿನ ಹಣ್ಣಿನ ಸೊಳೆನ ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ. ಇದು ಅಪ್ರಾಕ್ಸಿಮೇಟ್ಲಿ 3 ಕಪ್ ಆಗಿರುವಷ್ಟಿರ್ಬೋದು. ಹಲಸಿನ ಹಣ್ಣಿನ ಸೊಳೆನೆಲ್ಲ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಕಟ್ ಮಾಡಿದೆ ಹಾಗೆ ಹಾಕಿ ರುಬ್ಕೊಂಡ್ರೆ ಮಿಕ್ಸಿ ಜಾಮ್ ಆಗಿ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ. ಹಾಗೆ 1/4 ಕಪ್ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಹಲಸಿನ ಹಣ್ಣು ಸ್ವೀಟ್ ಇರೋದ್ರಿಂದ ಬೆಲ್ಲನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಡು ನಾನೇನು ಅಕ್ಕಿಟ್ಟು ಹಾಕಿದ್ನಲ್ಲ ಅದೇ ಪಾತ್ರೆಗೆ ಇದನ್ನು ಕೂಡ ಹಾಕೋತಾ ಇದ್ದೀನಿ. ರುಬ್ಬುವಾಗ ನೀರೇನು ಹಾಕಬೇಡಿ, ಹಲಸಿನ ಹಣ್ಣಿನಲ್ಲಿ ನೀರಿನ ಅಂಶ ಇರೋದ್ರಿಂದ ಅದು ಸಾಕಾಗತ್ತೆ. ನೋಡಿ, ಈ ರೀತಿ ಎಲ್ಲವನ್ನು ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ 1/4 ಚಮಚ ಆಗುವಷ್ಟು ಕಾಳುಮೆಣಸನ್ನ ಸ್ವಲ್ಪ ಕ್ರಷ್ ಮಾಡಿ ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕಾಳುಮೆಣಸನ್ನ ಈ ರೀತಿ ಕ್ರಷ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಜೀರ್ಣಕ್ರಿಯೆಗೂ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ನೀರು ಹಾಕದೇನೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಿಟ್ಟು ತುಂಬ ದಪ್ಪ ಆದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬಹುದು. ಹಿಟ್ಟನ್ನು ತುಂಬ ತೆಳ್ಳಗೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ನೋಡಿ, ಈ ರೀತಿ ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ನೋಡಿ, ಇಡ್ಲಿ ಹಿಟ್ಟಿನ ಹದದಲ್ಲಿದ್ದರೆ ಸಾಕಾಗತ್ತೆ. ನೋಡಿ, ಈ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೊಂಡ್ರೆ ಆಯಿತು. ನಾನು ಆಲ್ರೆಡಿ ಪಡ್ಡು ಪ್ಯಾನ್ ಬರುತ್ತಲ್ಲ ಅದನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಪ್ಯಾನು ಮೀಡಿಯಮ್ ಆಗಿ ಬಿಸಿ ಆದಮೇಲೆ ಎಲ್ಲ ಮೋಲ್ಡಲ್ಲೂ ಈ ರೀತಿ ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ. ನೀವು ತುಪ್ಪ ಬದಲು ಎಣ್ಣೆನಾದರೂ ಹಾಕೋಬಹುದು. ಎಣ್ಣೆಲಿ ಮಾಡೋದಕ್ಕಿಂತ ತುಪ್ಪದಲ್ಲೇ ಮಾಡಿದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಹಿಟ್ಟನ್ನ ಎಲ್ಲ ಮೋಲ್ಡಿಗೂ ಹಾಕೋತಾ ಇದ್ದೀನಿ. ಗ್ಯಾಸ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಹೊರಗಡೆಯಿಂದ ಬೇಗ ಕಪ್ಪಗಾಗ್ಬಿಡುತ್ತೆ, ಒಳಗಡೆ ಸರಿಯಾಗಿ ಬೇಯಲ್ಲ, ಹಾಗೆ ಹಸಿ ಹಸಿಯಾಗಿ ಇರುತ್ತೆ. ನೋಡಿ, ಈ ರೀತಿ ಎಲ್ಲ ಮೋಲ್ಡಲ್ಲೂ ಹಿಟ್ಟನ್ನು ಹಾಕೊಂಡಾದ್ಮೇಲೆ ಮುಚ್ಚಳನ ಮುಚ್ಚಿ 2 ನಿಮಿಷ ಇದನ್ನು ಬೇಯಿಸ್ಕೋತಾ ಇದ್ದೀನಿ. ನೋಡಿ, 2 ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಇದನ್ನು ಯಾವಾಗ ಮಗ್ಚ ಹಾಕಿ ಮತ್ತೆ 2-3 ನಿಮಿಷದನ್ನು ಬೇಯಿಸ್ಕೋಬೇಕು. ನೋಡಿ, ಒಂದು ಚೂರು ಅಂಟ್ಕೊಳ್ಳಲ್ಲ, ತುಂಬಾ ಈಸಿಯಾಗಿ ಈ ರೀತಿ ಮಗ್ಚ ಹಾಕ್ಬಹುದು. 2 ಕಡೆ ಇದನ್ನು ಚೆನ್ನಾಗಿ ಬೇಯೋ ತನಕ ಸರಿಯಾಗಿ ಬೇಯಿಸ್ಕೋಬೇಕು. ನಾನು ಮಗ್ಚ ಹಾಕಿದ ಮೇಲೆ 2-3 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಕಾಳುಮೆಣಸು ಹಾಕಿರೋದ್ರಿಂದ ಸಿಹಿ ಜೊತೆಗೆ ಅಲ್ಲಲ್ಲಿ ಸ್ವಲ್ಪ ಖಾರ ಮಿಕ್ಸ್ ಆಗಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, 2 ಕಡೆ ಈ ರೀತಿ ಚೆನ್ನಾಗಿ ಬೇಯಬೇಕು. ಇದಾಗಿದೆ, ಇದನ್ನು ಇವಾಗ ಪ್ಲೇಟಿಗೆ ಹಾಕೋತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಉಳಿದಿರೋದನ್ನು ಅದೇ ಥರ ಮಾಡಿಕೊಂಡ್ರೆ ಆಯಿತು. ನೋಡಿ, ತುಂಬಾ ರುಚಿಯಾದ ಹಲಸಿನ ಹಣ್ಣಿನ ಪಡ್ಡು ಅಥವಾ ಅಪ್ಪೆ ರೆಡಿ ಆಗಿದೆ. ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ನೋಡಿ, ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಹೊರಗಡೆಯಿಂದ ಸ್ವಲ್ಪ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟ್ ಆಗಿರುತ್ತೆ, ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹಾಗೇ ತಿನ್ಬಹುದು ಅಥವಾ ಸ್ವಲ್ಪ ತುಪ್ಪ ಹಾಕಿ ಕೂಡ ತಿನ್ಬಹುದು. ಮಕ್ಕಳಿಗಂತೂ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಲಸಿನ ಹಣ್ಣಿದ್ರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನಂತರ ಹಲಸಿನ ಹಣ್ಣಿನಿಂದ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾವುದೇ ಬೇಳೆಕಾಳು ಸೋಡಾ ಏನೂ ಹಾಕದೆ ನೋಡಿ ಈ ರೀತಿ ತುಂಬಾ ಈಸಿಯಾಗಿ ದೋಸೆನ ಮಾಡ್ಕೋಬಹುದು. ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಕಪ್ ಆಗುವಷ್ಟು ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ನೆನೆ ಹಾಕಿದ್ದೆ. ಚೆನ್ನಾಗಿ ಅಕ್ಕಿನ ನೆನೆಸ್ಕೋಬೇಕು. 2-3 ಗಂಟೆಗಳ ಕಾಲ ನೆನೆಸ್ಕೊಂಡ್ರೆ ಸಾಕಾಗತ್ತೆ. ನಂತರ ನಾನಿಲ್ಲಿ ಸ್ವಲ್ಪ ಹಲಸಿನ ಹಣ್ಣನ್ನು ತೊಗೊಂಡಿದ್ದೀನಿ. 2 ಕಪ್ ಆಗುವಷ್ಟಿದೆ. ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಸಾಫ್ಟ್ ಆಗಿ ಕಾವಲಿಂದ ಕೆಲವೊಂದ್ಸಲ ಏಳಲ್ಲ. 2 ಕಪ್ ಅಕ್ಕಿಗೆ 2 ಕಪ್ ಆಗುವಷ್ಟು ಹಲಸಿನ ಹಣ್ಣು ಹಾಕ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಹಲಸಿನ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ನಂತರ ಸಿಹಿಗೆ 1/4 ಕಪ್ ಆಗುವಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಹಲಸಿನ ಹಣ್ಣು ಎಷ್ಟು ಸ್ವೀಟ್ ಇದೆ ಅಂತ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೊಳ್ಳಿ. ನಂತರ 3 ಲವಂಗ, 6-7 ಕಾಳುಮೆಣಸು, 2 ಏಲಕ್ಕಿನ ಹಾಕೋಬೇಕು. ಏಲಕ್ಕಿ ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ, ಹಾಗೇನು ಕೂಡ ಹಾಕೋಬಹುದು. ಇವೆಲ್ಲ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರೋದಲ್ಲದೆ ಜೀರ್ಣ ಚೆನ್ನಾಗಾಗತ್ತೆ. ಮೊದಲಿಗೆ ಇದಿಷ್ಟನ್ನು ನೀರು ಹಾಕದೆ ನುಣ್ಣಗೆ ರುಬ್ಕೋಬೇಕು. ಹಲಸಿನ ಹಣ್ಣು ಮತ್ತು ಬೆಲ್ಲದಲ್ಲಿ ನೀರು ಬಿಡೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಈ ರೀತಿ ಮೊದಲಿಗೆ ಪೇಸ್ಟ್ ಮಾಡಿಕೊಂಡು ನಂತರ ಅಕ್ಕಿನ ಹಾಕಿ ರುಬ್ಕೊಂಡ್ರೆ ಆಯಿತು.
ನಂತರ ಕಲರ್ಗೋಸ್ಕರ 1/4 ಚಮಚ ಆಗುವಷ್ಟು ಅರಶಿನ ಪೌಡರ್ ಹಾಕೋತಾ ಇದ್ದೀನಿ. ದೋಸೆ ಚೆನ್ನಾಗಿ ಕಲರ್ ಬರಲಿ ಅಂತ ಬೇಡಾದರೆ ಸ್ಕಿಪ್ ಮಾಡ್ಕೋಬಹುದು. ಸ್ವಲ್ಪ ನೀರು ಹಾಕಿ ನೋಡಿ, ಈ ರೀತಿ ನೈಸಾಗಿ ರುಬ್ಕೋಬೇಕು. ನಾರ್ಮಲಾಗಿ ನಾವು ದೋಸೆಗೆಲ್ಲ ಹೇಗೆ ರುಬ್ಕೋತೀವಲ್ಲ ಅದೇ ರೀತಿ ರುಬ್ಕೊಂಡ್ರೆ ಆಯಿತು. ರುಬ್ಕೊಂಡಾದಮೇಲೆ ಇದನ್ನು ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಅಥವಾ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ದೋಸೆ ಹಿಟ್ಟಿನ ಹದದಲ್ಲಿ ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉದ್ದಿನಬೇಳೆ, ಮೆಂತ್ಯ, ಅವಲಕ್ಕಿ ಏನೂ ಹಾಕಬೇಕಂತಿಲ್ಲ, ಬರೀ ಹಲಸಿನ ಹಣ್ಣು, ಅಕ್ಕಿ, ಕಾಯಿ, ಬೆಲ್ಲ ಹಾಕಿ ನೋಡಿ ಈ ರೀತಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೋಬಹುದು. ನೋಡಿ ಹಿಟ್ಟು ಈ ಹದದಲ್ಲಿರಬೇಕು. ಒಂದು ವೇಳೆ ಹಿಟ್ಟು ದಪ್ಪ ಆಯಿತು ಅಂದರೆ ದೋಸೆ ಮಾಡ್ಕೊಳ್ಳುವಾಗ ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ಕೋಬಹುದು. ಈ ದೋಸೆನ ಸ್ವಲ್ಪ ಸೋಡಾ ಹಾಕಿ ರುಬ್ಬಿದ ತಕ್ಷಣ ಮಾಡ್ಕೋಬಹುದು ಅಥವಾ ಹಾಗೇನೂ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಚೆನ್ನಾಗಿ ಇದನ್ನು ಫರ್ಮೆಂಟ್ ಆಗ್ಲಿಕ್ಕೆ ಬಿಡ್ತಾ ಇದ್ದೀನಿ. ನೈಟ್ ಮಲಗುವಾಗ ಹಿಟ್ಟನ್ನು ರುಬ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉದುಗಿ ಬಂದಿದೆ ಅಂತ. ಚೆನ್ನಾಗಿ ಫರ್ಮೆಂಟ್ ಆಗಲಿಕ್ಕೆ 6-7 ಗಂಟೆ ಬಿಟ್ಟರೆ ಸಾಕು. ಯಾವುದೇ ಬೇಳೆಕಾಳು ಅಥವಾ ಸೋಡಾ ಹಾಕದೆ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉದುಗಿ ಬಂದಿದೆ ಅಂತ. ಹಿಟ್ಟು ದಪ್ಪ ಅನಿಸ್ತಾ ಇರೋದ್ರಿಂದ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ತುಂಬ ದಪ್ಪನಿರಬಾರ್ದು, ತೆಳ್ಳಗಿರಬಾರ್ದು. ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿಲಿರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾರ್ಮಲಾಗಿ ದೋಸೆಗೆ ಹಾಕುವಷ್ಟು ಉಪ್ಪು ಹಾಕ್ಕೊಳ್ಳಿಕ್ಕಿಲ್ಲ, ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕೋಬೇಕು. ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ದೋಸೆ ಹಿಟ್ಟು ರೆಡಿ ಆಗಿದೆ. ನೆಕ್ಸ್ಟ್ ಇವಾಗ ದೋಸೆ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ. ಆಲ್ರೆಡಿ ದೋಸೆ ಕಾವಲಿನ ಕಾಯಲಿಕ್ಕಿಟ್ಟಿದ್ದೆ. ಸ್ವಲ್ಪ ತುಪ್ಪನ ಹಚ್ಕೋತಾ ಇದ್ದೀನಿ. ತುಪ್ಪದ ಬದಲು ಎಣ್ಣೆ ಕೂಡ ಹಾಕೋಬಹುದು, ಆದರೆ ಇದಕ್ಕೆ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನಂತರ ದೋಸೆ ಹಿಟ್ಟು ಹಾಕಿ ನೋಡಿ ಈ ರೀತಿ ಸ್ವಲ್ಪ ಹರಡ್ಕೋಬೇಕು, ತುಂಬ ತೆಳ್ಳಗೆ ಮಾಡಲಿಕ್ಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಣ್ಕಂಡು ಬರ್ತಾ ಇದೆ ಅಂತ. ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ಮಗ್ಚ ಹಾಕಿ ಇನ್ನೊಂದು ಸೈಡ್ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಎರಡು ಕಡೆ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಮಗ್ಚ ಹಾಕಿ ಇನ್ನೊಂದು ಸೈಡ್ ಬೇಯಿಸ್ಕೋತಾ ಇದ್ದೀನಿ. ದೋಸೆನ ಮುಚ್ಚಿ ಕೂಡ ಬೇಯಿಸ್ಕೋಬಹುದು. ನೋಡಿ ಎರಡು ಕಡೆ ಚೆನ್ನಾಗಿ ಬೆಂದ ಮೇಲೆ ತೆಗೆದ್ರೆ ಆಯಿತು. ನೋಡಿ ಈ ರೀತಿ ತುಂಬಾ ಈಸಿಯಾಗಿ ಹಲಸಿನ ಹಣ್ಣಿನ ದೋಸೆನ ಮಾಡ್ಕೋಬಹುದು. ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಇದೇ ರೀತಿ ಇನ್ನೊಂದು ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ್ನು ಹಚ್ಕೊಂಡು ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡಿ ಈ ರೀತಿ ಸ್ವಲ್ಪ ಹರಡ್ಕೋಬೇಕು, ಜಾಸ್ತಿ ಹರಡಲಿಕ್ಕಿಲ್ಲ. ನಂತರ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕಿ ಮುಚ್ಚಿ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 1 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಈ ದೋಸೆನೂ ಅಷ್ಟೇ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೆಟ್ ದೋಸೆ ಥರ ಬಂದಿದೆ ಅಲ್ವಾ, ಹಲಸಿನ ಹಣ್ಣು ದೋಸೆ ಅಂತ ಯಾರು ಹೇಳಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ನಿಮಗೆ ಮಗ್ಚ ಹಾಕಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಇದು ಕೂಡ ರೆಡಿ ಆಗಿದೆ. ಈ ರೀತಿ ತುಂಬಾ ಈಸಿಯಾಗಿ ಹಲಸಿನ ಹಣ್ಣಿನ ದೋಸೆನ ಮಾಡ್ಕೋಬಹುದು. ನೋಡಿ ರುಚಿಯಾದ ಹಲಸಿನ ಹಣ್ಣು ದೋಸೆ ರೆಡಿ ಆಗಿದೆ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ತಿನ್ನಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕಿ ತಿಂದರೆ ಸೂಪರ್ ಆಗಿರುತ್ತೆ. ನಂತರ ಹಲಸಿನ ಹಣ್ಣಿನಿಂದ ಬನ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಬನ್ಸ್ ಚೆನ್ನಾಗಿ ಉಬ್ಬಿ ಒಳಗಡೆ ಎಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದನ್ನು ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮಾಡ್ಕೋಬಹುದು, ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ 2 ಕಪ್ ಆಗುವಷ್ಟು ಹಲಸಿನ ಹಣ್ಣು, ಹಾಗೆ 1/4 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಹಲಸಿನ ಹಣ್ಣು ಸ್ವೀಟ್ ಇರುತ್ತೆ, ಹಾಗಾಗಿ ನಾನಿಲ್ಲಿ 1/4 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಹಲಸಿನ ಹಣ್ಣು ಎಷ್ಟು ಸ್ವೀಟ್ ಇದೆ ಅಂತ ನೋಡಿಕೊಂಡು ಬೆಲ್ಲನ ಸೇರಿಸ್ಕೊಳ್ಳಿ. ಬೆಲ್ಲದ ಬದಲು ಸಕ್ಕರೆನಾದರೂ ಹಾಕೋಬಹುದು. ನಂತರ ನಾನಿಲ್ಲಿ ಸ್ವಲ್ಪ ಮೊಸರನ್ನು ಹಾಕೋತಾ ಇದ್ದೀನಿ. ಇದೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ನೀರು ಹಾಕದೆ ಈ ರೀತಿ ನುಣ್ಣಗೆ ರುಬ್ಕೊಂಡು ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ 1 ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಆಗುವಷ್ಟು ಅಡುಗೆ ಸೋಡಾನ ಹಾಕ್ತಾ ಇದ್ದೀನಿ. ಅಡುಗೆ ಸೋಡಾ ಹಾಕೋದ್ರಿಂದ ಬನ್ಸ್ ಚೆನ್ನಾಗಿ ಉಬ್ಬಿ ಬರುತ್ತೆ. ನಂತರ ನಾನಿಲ್ಲಿ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಮೊದಲಿಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ. ನಾವೇನು ಹಲಸಿನ ಹಣ್ಣು ಮತ್ತು ಮೊಸರೆಲ್ಲ ಹಾಕಿ ರುಬ್ಕೊಂಡಿದ್ದೀವಲ್ಲ, ಅದರಲ್ಲೇ ಹಿಟ್ಟನ್ನ ಚೆನ್ನಾಗಿ ಕಲಸ್ಕೋಬೇಕು, ಮತ್ತು ಎಕ್ಸ್ಟ್ರಾ ನೀರು ಹಾಕಬಾರ್ದು. ನೋಡಿ ಈ ರೀತಿ ಹಿಟ್ಟನ್ನ ಚೆನ್ನಾಗಿ ಕಲಸ್ಕೊಳ್ಳಿ. ನೋಡಿ ಇದು ಸ್ವಲ್ಪ ತೆಳ್ಳಗಿರೋದ್ರಿಂದ ಇನ್ನು ಸ್ವಲ್ಪ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಮತ್ತೆ 2 ಕಪ್ ಆಗುವಷ್ಟು ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೀವು ಇಷ್ಟೇ ಹಿಟ್ಟು ಹಾಕಬೇಕಂತಿಲ್ಲ, ಕೆಲವೊಂದು ಹಲಸಿನ ಹಣ್ಣಲ್ಲಿ ನೀರಿನಂಶ ಜಾಸ್ತಿ ಇರಬಹುದು, ಕಡಿಮೆ ಇರಬಹುದು, ಹಾಗಾಗಿ ನೋಡಿಕೊಂಡು ಹಿಟ್ಟನ್ನ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಹಲಸಿನ ಹಣ್ಣು ಇಲ್ಲ ಅಂದರೆ ಇದೇ ಮೆಥಡಲ್ಲಿ ಹಲಸಿನ ಹಣ್ಣು ಬದಲು ಬಾಳೆಹಣ್ಣು ಹಾಕಿ ಬನ್ಸ್ನ ಮಾಡ್ಕೋಬಹುದು. ಡಿಫ್ರೆನ್ಸ್ ಏನಂದರೆ ಫ್ಲೇವರ್ ಚೇಂಜ್ ಇರುತ್ತೆ ಅಷ್ಟೇ. ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಕಲಸ್ಕೊಳ್ಳಿ. ಹಿಟ್ಟು ಸ್ವಲ್ಪ ಕೈಗೆ ಅಂಟ್ಕೊಳ್ಳೋ ಥರ ಇರಬೇಕು. ನೋಡಿ ಈ ರೀತಿ ಸಾಫ್ಟಾಗಿ ಹಿಟ್ಟನ್ನ ಕಲಸ್ಕೋಬೇಕು. ನೋಡಿ ಈ ರೀತಿ ಕಲಸ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ನಾದ್ಕೋಬೇಕು. 2-3 ನಿಮಿಷ ಇದನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನೋಡಿ ಈ ರೀತಿ ಹಿಟ್ಟನ್ನ ಸಾಫ್ಟ್ ಆಗೋ ತನಕ ನಾದ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ
ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕಿ ಇದಕ್ಕೆ ಸವರಿಡ್ತಾ ಇದ್ದೀನಿ. ತುಪ್ಪದ ಬದಲು ಎಣ್ಣೆನಾದರೂ ಹಾಕಬಹುದು. ತುಪ್ಪನ ಎಲ್ಲ ಕಡೆ ಹಿಟ್ಟಿಗೆ ಚೆನ್ನಾಗಿ ಹಚ್ಚಿ ಇದನ್ನು ಹಾಗೆ ರಾತ್ರಿ ಎಲ್ಲ ಇಡ್ತಾ ಇದ್ದೀನಿ. ಮುಚ್ಚಳನ ಮುಚ್ಚಿ 6-8 ಗಂಟೆ ಆದರೂ ಇದನ್ನು ಹಾಗೆ ಇಡಬೇಕು. ನಾನು ನೈಟಲ್ಲಿ ಹಿಟ್ಟು ಕಲಸಿಟ್ಟಿರೋದ್ರಿಂದ ನೆಕ್ಸ್ಟ್ ಡೇ ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡ್ತಾ ಇದ್ದೀನಿ. ನೋಡಿ, ಹಿಟ್ಟು ಸ್ವಲ್ಪ ಉಬ್ಬಿಕೊಂಡು ಸಾಫ್ಟ್ ಆಗಿದೆ. ಮತ್ತೆ ಒಂದ್ಸಲ ಇದನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಬನ್ಸ್ ಚೆನ್ನಾಗಿ ಸಾಫ್ಟ್ ಆಗಿ ಬರಬೇಕು ಅಂದರೆ ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ಳೋದು ಅಷ್ಟೇ ಮುಖ್ಯ. ನಿಮಗೆ ಮೈದಾ ಹಿಟ್ಟು ಬೇಡ ಅಂತಂದರೆ ಮೈದಾ ಹಿಟ್ಟು ಬದಲು ಗೋಧಿ ಹಿಟ್ಟನ್ನಾದರೂ ಹಾಕೋಬಹುದು. ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡಾದ್ಮೇಲೆ ಸ್ವಲ್ಪ ಹಿಟ್ಟನ್ನು ಈ ರೀತಿ ತಗೋತಾ ಇದ್ದೀನಿ. ನಿಮಗೆ ಬನ್ಸ್ ಯಾವ ಸೈಜಲ್ಲಿ ಬೇಕು ಅಂತ ನೋಡಿಕೊಂಡು ಅಷ್ಟು ಹಿಟ್ಟನ್ನ ತಗೊಳ್ಳಿ. ಸ್ವಲ್ಪ ಹಿಟ್ಟನ್ನ ತಗೊಂಡಾದ್ಮೇಲೆ ಉಂಡೆನ ಮಾಡಿ ಲಟ್ಸ್ಕೊಳ್ಳಿಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಜಾಸ್ತಿ ಹಿಟ್ಟು ಹಾಕಿ ಲಟ್ಸ್ಕೊಂಡ್ರೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಎಣ್ಣೆಯಲ್ಲೇ ಹಿಟ್ಟು ಜಾಸ್ತಿ ಇದ್ಬಿಡುತ್ತೆ. ನೋಡಿ, ಈ ರೀತಿ ಪುರಿ ಎಲ್ಲ ಹೇಗೆ ಲಟ್ಸ್ಕೋತೀವಲ್ಲ ಅದೇ ರೀತಿ ಸ್ವಲ್ಪ ದಪ್ಪ ಮಾಡಿ ಲಟ್ಸ್ಕೋಬೇಕು. ನೋಡಿ, ಇದಾಗಿದೆ. ನೋಡಿ, ಈ ರೀತಿ ಪುರಿಗಿಂತ ಸ್ವಲ್ಪ ದಪ್ಪ ಮಾಡಿ ಲಟ್ಸ್ಕೋಬೇಕು. ನೆಕ್ಸ್ಟ್ ಇವಾಗ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಹಿಟ್ಟು ತಗೊಳ್ಳುವಾಗ ಈ ರೀತಿ ಹಿಟ್ಟನ್ನ ತಗೊಳ್ಳೋದ್ರಿಂದ ಬನ್ಸ್ ಎಲ್ಲ ಒಂದೇ ಸೈಜಲ್ಲಿ ಆಗುತ್ತೆ. ಹಿಟ್ಟು ತಗೊಂಡಾದ್ಮೇಲೆ ಸಾಫ್ಟಾಗಿ ಉಂಡೆನ ಮಾಡಿಕೊಂಡು ಲಟ್ಸ್ಕೊಳ್ಳಿಕ್ಕೆ ಮೇಲುಗಡೆಯಿಂದ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಜಾಸ್ತಿ ಹಿಟ್ಟು ಹಾಕ್ಲಿಕ್ಕಿಲ್ಲ, ಜಾಸ್ತಿ ಹಿಟ್ಟು ಹಾಕಿದಷ್ಟು ಎಣ್ಣೆ ಹಾಳಾಗುತ್ತೆ. ಬನ್ಸ್ಗೆ ಯಾವಾಗಲೂ ಪುರಿಗಿಂತ ಸ್ವಲ್ಪ ದಪ್ಪ ಮಾಡಿ ಲಟ್ಸ್ಕೋಬೇಕಾಗತ್ತೆ. ತುಂಬ ತೆಳ್ಳಗೆ ಮಾಡಿ ಲಟ್ಸ್ಕೊಂಡ್ರೆ ಒಳಗಡೆ ಎಲ್ಲ ಚೆನ್ನಾಗಿ ಉಬ್ಬಿ ಸಾಫ್ಟಾಗಿ ಬರಲ್ಲ. ನೀವು ಇದನ್ನು ಲಟ್ಟಣಿಗೆ ಬದಲು ಕೈಯಲ್ಲಿ ಲಟ್ಸ್ಕೋಬಹುದು. ನಾನಿಲ್ಲಿ ಲಟ್ಟಣಿಗೆ ಲಟ್ಸ್ಕೋತಾ ಇದ್ದೀನಿ. ನಿಮ್ಗೆ ಹೇಗೆ ಈಸಿ ಆಗುತ್ತೋ ನೀವು ಆ ರೀತಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇಷ್ಟು ದಪ್ಪ ಮಾಡಿ ಲಟ್ಸ್ಕೊಂಡ್ರೆ ಆಯಿತು. ನೋಡಿ, ಇದು ಕೂಡ ಆಗಿದೆ. ಇವಾಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಾನು ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದೊಂದಾಗಿ ಎಣ್ಣೆಲಿ ಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಆಯಿತು. ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಮೇಲುಗಡೆಯಿಂದ ಈ ರೀತಿ ಬಿಸಿ ಎಣ್ಣೆ ಹಾಕ್ತಾ ಇರಬೇಕು. ಈ ರೀತಿ ಬಿಸಿ ಎಣ್ಣೆ ಹಾಕೋದ್ರಿಂದ ಬನ್ಸ್ ಚೆನ್ನಾಗಿ ಉಬ್ಬಿ ಬರುತ್ತೆ. ಗ್ಯಾಸ್ನ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ. ನೋಡಿ, ಈ ರೀತಿ ಮಾಡೋದ್ರಿಂದ ಬನ್ಸು ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಉಬ್ಬಿ ಬಂದಮೇಲೆ ಇದನ್ನು ಮಗ್ಚ ಹಾಕಿ ಇನ್ನೊಂದು ಸೈಡಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಎರಡೂ ಕಡೆ ಈ ರೀತಿ ಚೆನ್ನಾಗಿ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇದಾಗಿದೆ. ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ. ನೋಡಿ, ಹಿಟ್ಟು ಕೂಡ ಒಂದು ಚೂರು ಎಣ್ಣೆಗೆ ಬಿದ್ದಿಲ್ಲ. ನೆಕ್ಸ್ಟ್ ಇವಾಗ ಇನ್ನೊಂದು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಎಣ್ಣೆಯಲ್ಲಿ ಹಾಕಿದ ತಕ್ಷಣ ನೋಡಿ, ಈ ರೀತಿ ಮೇಲುಗಡೆಯಿಂದ ಬಿಸಿ ಎಣ್ಣೆ ಹಾಕ್ತಾನೆ ಇರಬೇಕು. ನೋಡಿ, ಈ ರೀತಿ ಮೇಲುಗಡೆಯಿಂದ ಬಿಸಿ ಎಣ್ಣೆ ಹಾಕೋದ್ರಿಂದ ಪೂರಿ ಆಗಲಿ ಬನ್ಸ್ ಆಗಲಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಈ ರೀತಿ ಉಬ್ಬಿ ಬಂದಮೇಲೆ ಮಗ್ಚ ಹಾಕಿ ಇನ್ನೊಂದು ಸೈಡಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಎರಡೂ ಕಡೆ ಈ ರೀತಿ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಂಡಾದ್ಮೇಲೆ ಎಣ್ಣೆಯಿಂದ ತೆಗೆದ್ರಾಯ್ತು. ನೆಕ್ಸ್ಟ್ ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಬನ್ಸು ಚೆನ್ನಾಗಿ ಉಬ್ಬಿ ಸಾಫ್ಟಾಗಿ ಬಂದಿದೆ. ನಾನು ಚಟ್ನಿ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಬಾಳೆಹಣ್ಣು ಬದಲು ಹಲಸಿನ ಹಣ್ಣಿನಿಂದ ತುಂಬಾ ಈಸಿಯಾಗಿ ರುಚಿಯಾಗಿ ಬನ್ಸ್ನ ಮಾಡ್ಕೋಬಹುದು. ನೋಡಿ, ಹೇಗೆ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಸಾಫ್ಟಾಗಿ ಒಳಗಡೆ ಚೆನ್ನಾಗಿ ತುಂಬಿ ಉಬ್ಬಿ ಬಂದಿದೆ. ಹಲಸಿನ ಹಣ್ಣಿನ ಫ್ಲೇವರ್ ಅಂತೂ ಚೆನ್ನಾಗಿ ಬರ್ತಾ ಇದೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಕೊನೆಯದಾಗಿ ಹಲಸಿನ ಹಣ್ಣನ್ನು ಬಳಸಿ ಹಲ್ವಾನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ಹಲ್ವಾ ಮಾಡಲಿಕ್ಕೆ ನಾನು ಇಲ್ಲಿ ಸ್ವಲ್ಪ ಹಲಸಿನ ಹಣ್ಣನ್ನು ಬೆಳೆಸಿಟ್ಕೊಂಡಿದ್ದೀನಿ. ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಈ ಥರ ಸ್ಮೂತಾಗಿ ರುಬ್ಕೋಬೇಕು. ನಾನು ಇಲ್ಲಿ ಅದೇ ಮಿಕ್ಸಿಂಗ್ ಬೌಲ್ನಲ್ಲಿ ಕಾಲು ಮಿಕ್ಸಿಂಗ್ ಬೌಲ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರಗಿಸ್ಕೋಬೇಕು. ನಾನಿಲ್ಲಿ 1/2 ಕಪ್ ನೀರು ಹಾಕಿದ್ದೀನಿ. ನೀವು ಬೆಲ್ಲನ ಹಾಗೇನೆ ಯೂಸ್ ಮಾಡ್ಬೋದು. ನಾನಿಲ್ಲಿ ಬೆಲ್ಲದಲ್ಲಿ ಕಸ ಇರಬಹುದಂತ ಸೋಸ್ಕೊಂಡು ಹಾಕ್ತಾ ಇದ್ದೀನಿ. ನೀವು ಡೈರೆಕ್ಟ್ ಬೇಕಾದರೆ ಯೂಸ್ ಮಾಡ್ಬೋದು. ಬೆಲ್ಲ ಕರಗೋ ತನಕ ಕುದಿಸ್ಕೋಬೇಕು. ಪಾಕ ಆಗಬೇಕಂತೇನಿಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಬೆಲ್ಲ ಕರಗಿದೆ, ಪಕ್ಕದಲ್ಲಿ ಇಟ್ಕೋತಾ ಇದ್ದೀನಿ. ನಾನಿಲ್ಲಿ ಪ್ಯಾನನ್ನು ಬಿಸಿಲಿಡ್ತಾ ಇದ್ದೀನಿ. ಇದಕ್ಕೆ 3 ಚಮಚ ತುಪ್ಪನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ರುಬ್ಕೊಂಡಿರೋ ಹಲಸಿನ ಹಣ್ಣನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ದಪ್ಪ ತಳದ ಪಾತ್ರೆನ ಯೂಸ್ ಮಾಡಿದರೆ ಒಳ್ಳೆಯದು. ಗ್ಯಾಸ್ನ ಸಣ್ಣ ಹೊರಿಲಿ ಇಟ್ಕೊಂಡು ತಿರುಸ್ತಾ ಇರಬೇಕು. 5 ನಿಮಿಷ ಹೀಗೆ ತಿರುಸ್ತಾ ಚೆನ್ನಾಗಿ ಕಾಯಿಸ್ಕೋಬೇಕು. ಕುದಿ ಬರ್ತಾ ಇದೆ. ಇವಾಗ ಬೆಲ್ಲನ ಸೇರಿಸ್ತಾ ಇದ್ದೀನಿ.
ಬೆಲ್ಲದ ನೀರನ್ನು ಸೋಸ್ಕೊಂಡು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಹಲಸಿನ ಹಣ್ಣು ಜಾಸ್ತಿ ಸ್ವೀಟ್ ಇದ್ದರೆ ನೀವು ಬೆಲ್ಲನ ಕಡಿಮೆ ಹಾಕೋಬೋದು. ಹಲಸಿನ ಹಣ್ಣಿನ ಸಿಹಿ ನೋಡಿಕೊಂಡು ಬೆಲ್ಲದ ಪ್ರಮಾಣವನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಈ ಥರ ತರಿಸ್ತಾ ಇರಬೇಕು, ಇಲ್ಲಾದರೆ ತಳ ಹಿಡಿಯತ್ತೆ. ಬೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಕುದಿ ಬರ್ತಾ ಇದೆ. ಹಲ್ವ ಗಟ್ಟಿ ಆಗಲಿಕ್ಕೆ ನಾನಿಲ್ಲಿ ಕಾರ್ನ್ ಫ್ಲೋರ್ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 4 ಚಮಚ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ. 1/4 ಕಪ್ ಆಗುವಷ್ಟು ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟೇನಿರಬಾರ್ದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಹಲ್ವಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಸರಿಯಾಗಿ ಮಿಕ್ಸ್ ಮಾಡಬೇಕು, ಗಂಟಾಗಬಾರ್ದು. ನೀವು ಕಾರ್ನ್ ಫ್ಲೋರ್ ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಕೋಬೋದು. ಕಾರ್ನ್ ಫ್ಲೋರ್ ಸ್ಲರಿ ಹಾಕಿರೋದ್ರಿಂದ ಹಲ್ವ ದಪ್ಪ ಆಗ್ತಾ ಹೋಗುತ್ತೆ. ಎರಡು ಚಮಚ ತುಪ್ಪನ ಸೇರಿಸ್ಕೋತಾ ಇದ್ದೀನಿ. ತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಪ್ಪನ ಹಲ್ವಾದಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ನೀವು ತುಪ್ಪ ಬದಲು ಎಣ್ಣೆನಾದರೂ ಯೂಸ್ ಮಾಡ್ಬೋದು, ಅಥವಾ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ಬೋದು. ತುಪ್ಪ ಹಾಕಿದರೆ ಹಲ್ವ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ತುಪ್ಪ ಇಲ್ಲಾಂದರೆ ಎಣ್ಣೆ ಸಹ ಯೂಸ್ ಮಾಡ್ಕೊಂಡು ಮಾಡ್ಬೋದು. ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಪ್ಪ ಹಲ್ವಾದಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ದಪ್ಪ ಆಗ್ತಾ ಬರ್ತಾ ಇದೆ ಅಲ್ವಾ. ಇದು ಇನ್ನೂ ದಪ್ಪ ಆಗ್ಲಿಕ್ಕುಂಟು. ಈಗ ಕೈ ಆಡಿಸ್ತಾ ಇರಬೇಕು, ಇಲ್ಲಾದರೆ ತಲೆ ಹಿಡಿಯತ್ತೆ. ಗ್ಯಾಸನ್ನು ಮಧ್ಯಮ ಉರಿಯಲ್ಲೇ ಇಟ್ಕೋಬೇಕು. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಟೋಟಲ್ ನಾನಿಲ್ಲಿ 1/4 ಕಪ್ ತುಪ್ಪ ತೊಗೊಂಡಿದ್ದೀನಿ. 1/4 ಕಪ್ ತುಪ್ಪದಲ್ಲಿ ಈ ಹಲ್ವ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಕಡಿಮೆ ಬೇಕಾದರೆ ಹಾಕೋಬೋದು. ಕಂಟಿನ್ಯೂಸ್ಲಿ ಹಲ್ವ ತಿಸ್ತಾನೇ ಇರಬೇಕು. ತುಪ್ಪ ಹಲ್ವಾದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನೂ ಸ್ವಲ್ಪ ಗಟ್ಟಿಯಾಗ್ಲಿಕ್ಕೆ ಉಂಟಿದು. ಹಲ್ವದ ಕಲರ್ ಚೇಂಜ್ ಆಗಿದೆ. ನೋಡಿ, ಪ್ಯಾನಿಂದ ಬಿಡ್ತಾ ಇದೆ ಹಲ್ವ. ಈ ಥರ ಪ್ಯಾನಿಂದ ಹಲ್ವ ಬಿಡ್ತಾ ಇದೆ ಅಂದರೆ ಹಲ್ವ ರೆಡಿ ಆಗ್ತಿದೆ ಅಂತ ಅರ್ಥ. ನಾನಿಲ್ಲಿ 1/4 ಚಮಚ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ. 1/4 ಕಪ್ಪು ಗೇರುಬೀಜ ಸೇರಿಸ್ತಾ ಇದ್ದೀನಿ. ಗೇರುಬೀಜನ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಹಲ್ವಾನ ಮಿಕ್ಸ್ ಮಾಡ್ತಾ ಇರಬೇಕು. ಏಲಕ್ಕಿ ಪುಡಿ ಮತ್ತು ಗೇರುಬೀಜ ಚೆನ್ನಾಗಿ ಹಲ್ವಾದಲ್ಲಿ ಮಿಕ್ಸ್ ಆಗಬೇಕು. ದಪ್ಪ ಆಗಿದೆ ಹಲ್ವ, ತುಪ್ಪ ರಿಲೀಸ್ ಆಗ್ತಾ ಇದೆ. ತುಪ್ಪ ಎಷ್ಟು ತುಪ್ಪ ಬಿಟ್ಟಿದೆ ನೋಡಿ, ಅಂದರೆ ಹಲ್ವ ರೆಡಿ ಆಗಿದೆ, ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ. ನೋಡಿ, ಪರ್ಫೆಕ್ಟ್ ಆಗಿ ಬಂದಿದೆ ಅಲ್ವ. ತುಪ್ಪ ಎಲ್ಲ ಸಪ್ರೇಟ್ ಆಗ್ತಿದೆ. ಹಲ್ವದ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು.
ನಾನು ಇವಾಗ ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ. ಒಂದು ಟ್ರೇಗೆ ಅಥವಾ ಒಂದು ಬಟ್ಲಿಗೆ ತುಪ್ಪನ ಸವರಿ ಹಲ್ವಾನ ಹಾಕೋತಾ ಇದ್ದೀನಿ. ಹಲ್ವಾ ತುಂಬ ಬಿಸಿಯಾಗಿದೆ, ನಿಧಾನಕ್ಕೆ ಹಾಕೋಬೇಕು. ಹಲ್ವಾ ಎಲ್ಲ ಟ್ರೇಗೆ ಹಾಕಿದ ಮೇಲೆ ಇದನ್ನ ಸರಿಯಾಗಿ ಎಲ್ಲ ಕಡೆಯಿಂದನೂ ಸೆಟ್ ಮಾಡ್ಕೋಬೇಕು. ಈ ಥರ ಸರಿಯಾಗಿ ಸೆಟ್ ಮಾಡಿಕೊಂಡ್ರೆ ಹಲ್ವಾ ಕಟ್ ಮಾಡಿದ್ಮೇಲೆ ಚೆನ್ನಾಗಿ ಬರುತ್ತೆ. ಇದನ್ನ ಬಿಸಿ ಇರುವಾಗಲೇ ಮಾಡ್ಕೋಬೇಕು. ಸರಿಯಾಗಿ ಸೆಟ್ ಮಾಡಾಗಿದೆ. ಅರ್ಧ ಗಂಟೆಯಿಂದ ಒಂದು ಗಂಟೆ ತನಕ ಕಂಪ್ಲೀಟಾಗಿ ತಣಿಲಿಕ್ಕೆ ಬಿಡಬೇಕು. ನಾನಿಲ್ಲಿ ಒನ್ ಅವರ್ ಆದಮೇಲೆ ಕಟ್ ಮಾಡ್ತಾ ಇದ್ದೀನಿ. ಕಂಪ್ಲೀಟಾಗಿ ಕೂಲಾಗಿದೆ. ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡ್ಕೋತಾ ಇದ್ದೀನಿ. ಯಾವ ಸೈಜಲ್ಲಾದರೂ ಕಟ್ ಮಾಡ್ಕೋಬೋದು ನೋಡಿ. ಈಸಿಯಾಗಿ ಕಟ್ ಮಾಡ್ಬೋದು. ಪರ್ಫೆಕ್ಟಾಗಿ ಬಂದಿದೆ ಹಲ್ವಾ. ನೋಡಿ, ಈಸಿಯಾಗಿ ಕಟ್ ಮಾಡ್ಬೋದು, ಏನು ಕಷ್ಟ ಆಗಲ್ಲ. ನೋಡಿ, ಹಲ್ವಾ ರೆಡಿಯಾಗಿದೆ, ಪರ್ಫೆಕ್ಟಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ. ಧನ್ಯವಾದಗಳು.